नमस्कार वीक्षकरे वेलकम बैक टू माय चैनल सो इवत्तिन वीडियो दल्ली नानु निम्म हत्र सोशल एंग्जायटी अन्नुव टॉपिक बग्गे मातड्ता होग्तीनि कोनेय वर्गु वीडियो ना नोडि बिकॉज़ आई एम श्योर इट विल बी हेल्पफुल फॉर यू इन वन ऑर दि अदर वेज अदक्के मुंचे चैनल ना सब्सक्राइब माडिल्ल अंद्रे दयविट्टु सब्सक्राइब माडि हागू निमगे एनादरू इंडिविजुअल आगि काउंसलिंग बेकिदे अथवा फोन मुखांतर काउंसलिंग बेकिदे टैरो रीडिंग सेशन बेकिदे अंद्रे डिस्क्रिप्शन अल्लि नंबर ना कोट्टिदीनि अल्ल नंबर गे कॉल माडि अपॉइंटमेंट ना पडेयबेकागुत्ते कमिंग बैक टू द पॉइंट सोशल एंग्जायटी अंद्रे एनु आतंक अतियाद आतंक हागू ई आतंकद बिहेवियर इंद निम्म सोशल लाइफ इरुत्तल्ल अदक्के प्रॉब्लम उंटागुत्ते अदर बग्गेने मातड्ता होग्तीनि अंद्रे इवाग भय इरुत्ते हागू बेजार कूड इरुत्ते तन्न बग्गे तनगे हीगेल्ल आग्ता इदेयल्ल लाइफ अल्लि अंत सो पॉइंट नंबर वन एनागुत्ते अंद्रे और यार जोते मातादिद्रु कूड़ा सोशल सेटअप नल्ली जनर जोते अनिस्तिरुत्ते जन और बग्गे मातादुत्तिद्दारे जज मातादरे गॉसिपिंग मातादरे और बेन हिंदे एनो नेगेटिव ओपिनियन सेट मातादरे और बग्गे ओपिनियन नेगेटिव आगि सेट मातादरे अंत अनिसुत्ते एरडने विचार एनंद्रे ओब्सेसिव थॉट्स अंत हेळ्तीवि अतियाद ओवर थिंकिंग अदु केट्ट योचने हेगिरुत्ते अंद्रे ಮಾತಾಡಾಗಿರುತ್ತೆ ಒಂದು ಆಕ್ಷನ್ ಬಂದಿರಬಹುದು ಅಂದ್ರೆ ಮೇಬಿ ಒಂದು ಬಿಹೇವಿಯರ್ ಆಗಿರುತ್ತೆ ಅದು ಆಗೋಗಿರೋ ವಿಚಾರದ ಬಗ್ಗೆ ಮುಂದೆ ಯೋಚನೆ ಮಾಡೋದು ಹೀಗ ಮಾಡಿದ ಸರಿನಾ ಅವರ ಹತ್ರ ಹೀಗ ಮಾತಾಡದನಲ್ಲ ತಪ್ಪೇನೋ ಹಾಗೂ ಇದರ ಬಗ್ಗೆ ಬೇರೆವರ ಹತ್ರ ಡಿಸ್ಕಷನ್ ಮಾಡೋದು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೋ ಆಬ್ಸೆಷನ್ ಆಗೋಗುತ್ತೆ ಅದೇ ಯೋಚನೆ ಮಾಡ್ತಾ ಇರ್ತಾರೆ ಒಂದ ಸಲ ಮಾತಾಡ್ಬಿಟ್ ಆದ್ಮೇಲೆ ಹೀಗ ಮಾಡಿದನಲ್ಲ ಇದು ಸರಿನಾ ಹೀಗ ಇದ್ದಿದ್ದು ಒಳ್ಳೇದಾ ಹೀಗ ವರ್ತಿಸಿದ ಸರಿನಾ ಅವರ ಬಗ್ಗೆನೇ ಅವರು जजमेंट ಮಾಡ್ಕೊಂಡು ಶುರು ಆತರ ಆ ಬಿಹೇವಿಯರ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಮೂರನೇ ವಿಚಾರ ಏನಂದ್ರೆ ಬಿಲೀವಿಂಗ್ ಎವ್ರಿವನ್ ಆರ್ ಕಾನ್ಫಿಡೆಂಟ್ ಅಂಡ್ ಹ್ಯಾಪಿ ಅವರಿಗೆ ಏನು ಅನಿಸ್ತಿರುತ್ತೆ ಅಂದ್ರೆ ಜನರೆಲ್ಲ ತುಂಬಾ ಖುಷಿಯಾಗಿದ್ದಾರೆ ಲೈಫ್ ನಲ್ಲಿ ಆದ್ರೆ ತನಗೆ ಮಾತ್ರ ಪ್ರಾಬ್ಲಮ್ ಇದೆ ಅನ್ನುವಂತ ಒಂದು ಯೋಚನೆಗೆ ಒಳಗಾಗಿರ್ತಾರೆ ಅಂದ್ರೆ ಯಾರು ಏನೇ ಹೇಗೆ ಇರಬಹುದು ಲೈಫ್ ಒಬ್ಬೊಬ್ಬರ ಲೈಫ್ ಒಂದೊಂದು ತರ ಇರುತ್ತೆ ಒಬ್ಬೊಬ್ಬರ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಒಬ್ಬೊಬ್ಬರ ಲೈಫ್ ನಲ್ಲಿ ಪ್ರಾಬ್ಲಮ್ಸ್ ಬದಲು ಇನ್ನ ಬೇರೆ ರೀತಿಯಾದ ಒಂದು ಏನು ಹೇಳ್ತೀವಿ ಒಂದು ಪ್ರಾಬ್ಲಮ್ ಅಂದಾಗ ಒಂದು ಇಶ್ಯೂ ಅಂದಾಗ ಆ ರೀತಿಯಾಗಿ ನಾವು ನೋಡೋದ್ ಬಿಟ್ಟು ಬೇರೆ ಅವರನ್ನ ನಮ್ಮ ಪ್ರಾಬ್ಲಮ್ಸ್ ಗೆ ಕಂಪೇರ್ ಮಾಡಿಬಿಡ್ತೀವಿ ಅಂದ್ರೆ ನನ್ನ ಪ್ರಾಬ್ಲಮ್ ಏ ದೊಡ್ಡದು ಬೇರೆ ಅವರ ಪ್ರಾಬ್ಲಮ್ ಚಿಕ್ಕದು ಅನ್ನೋ ತರ ಆದ್ರೆ ವೈಯಕ್ತಿಕವಾಗಿ ನೋಡಿದಾಗ ಅವರವರ ಪ್ರಾಬ್ಲಮ್ಸ್ ಅವರವರಿಗೆ ದೊಡ್ಡದಾಗೆ ಕಾಣ್ತಾ ಇರುತ್ತೆ ಅಲ್ವಾ ಆದ್ರೆ ಈ ವ್ಯಕ್ತಿಗಳಿಗೆ ಏನು ಅನಿಸ್ತಿರುತ್ತೆ ಅಂದ್ರೆ ಬೇರೆ ಅವರ ಲೈಫ್ ತುಂಬಾ ಚೆನ್ನಾಗಿದೆ ಆದ್ರೆ ನನ್ನ ಲೈಫ್ ಮಾತ್ರ ಹಾಳಾಗೋಗಿದೆ ಅನ್ನುವಂತ ಒಂದು ಯೋಚನೆ ಅಂದ್ರೆ ಬೇರೆಯವರೆಲ್ಲ ಸಂತೋಷವಾಗಿ ಆನಂದವಾಗಿದ್ದಾರೆ ಹಾಗೂ ಕಾನ್ಫಿಡೆಂಟ್ ಪೀಪಲ್ ಆಗಿದ್ದಾರೆ ಆತ್ಮವಿಶ್ವಾಸ ಹೊಂದಿದ್ದಾರೆ ಆದ್ರೆ ನನ್ನ ಲೈಫ್ ಮಾತ್ರ ಹೀಗಾಗ್ತಾ ಇದೆ ಅನ್ನುವಂತ ಯೋಚನೆ ಮಾಡ್ತಾ ಹೋಗ್ತಾರೆ ಹಾಗೂ ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಈ ವ್ಯಕ್ತಿಗಳಲ್ಲಿ ದೇ ಅವರು ಅವಾಯ್ಡ್ ಮಾಡ್ತಾ ಹೋಗ್ತಾರೆ ಜನರನ್ನ ರಿಪ್ಲೈ ಮಾಡೋದಿಲ್ಲ ಮೆಸೇಜಸ್ ಗೆ ರಿಪ್ಲೈ ಮಾಡೋದಿಲ್ಲ ಕಾಲ್ಸ್ ಗೆ ರಿಪ್ಲೈ ಮಾಡೋದಿಲ್ಲ ಬೇರೆ ಅವರ ಕಾಲ್ಸ್ ಗೆ ಮೆಸೇಜಸ್ ಗೆ ಹೇಳ್ತಾ ಇರೋದು ಯಾಕೆಂದ್ರೆ ಅವ್ರಿಗೊಂದು ಭಯ ಇರುತ್ತೆ ನಾನು ಏನ್ ತಪ್ಪು ಮಾತಾಡ್ಬಿಡ್ತೀನೋ ನಾನು ಏನ್ ತಪ್ಪು ಮೆಸೇಜ್ ಮಾಡ್ಬಿಡ್ತೀನೋ ಅನ್ನುವಂತ ಭಯದಿಂದ ಅವ್ರು ಅವಾಯ್ಡ್ ಮಾಡ್ತಾನೆ ಹೋಗ್ತಾರೆ ಜನರನ್ನ ನೆಕ್ಸ್ಟ್ ಏನಂದ್ರೆ ಕನ್ಸಿಡರಿಂಗ್ ಸೆಲ್ಫ್ ಆಸ್ ಬೋರಿಂಗ್ ಅವ್ರಿಗೆ ಅವ್ರ ಬಗ್ಗೆನೆ ಬೋರಿಂಗ್ ಫೀಲ್ ಆಗ್ತಾ ಇರುತ್ತೆ ನಾನು ಅಷ್ಟು ಒಳ್ಳೆಯ ಹ್ಯಾಪನಿಂಗ್ ಪರ್ಸನ್ ಅಲ್ಲ ಬೇರೆಯವರು ನನ್ನ ಒಂದು ಗೆಳೆತನದಿಂದನೋ ಅಥವಾ ನನ್ನ ಒಂದು ಕಂಪನಿಯಿಂದ ಅವ್ರಿಗೆ ಏನು ಉಪಯೋಗ ಆಗೋದಿಲ್ಲ ಆತರ ಕೆಟ್ಟದಾಗಿ ತನ್ನ ಬಗ್ಗೆ ಕೀಳರಿಮೆನ ಉಂಟು ಮಾಡ್ಕೊಂಡಿರ್ತಾರೆ ಅದರಿಂದ ಜನನ ಅವಾಯ್ಡ್ ಮಾಡೋದು ಜಾಸ್ತಿ ಮಾಡ್ತಿರ್ತಾರೆ ಲೈಫ್ ನಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಬಹಳ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್ ನ ಹೊಂದಿರ್ತಾರೆ ಅಂದ್ರೆ ಇವಾಗ ಏನಾಗುತ್ತೆ ಒಂದು ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ನಾವು ಹ್ಯಾಂಡಲ್ ಮಾಡ್ಲಿಲ್ಲ ಫೇಸ್ ಮಾಡ್ಲಿಲ್ಲ ಅಂದಾಗ ಅದರಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತೀವಿ ಅದು ಯಾವುದೇ ರೀತಿಯಾದ ಹ್ಯಾಬಿಟ್ ಆಗಿರ್ಬೋದು ಆದ್ರೆ ಆ ಹ್ಯಾಬಿಟ್ ಇದೆಯಲ್ಲ ನಮ್ಗೆ ಒಳ್ಳೇದಂತೂ ಮಾಡೋದಿಲ್ಲ ಕೆಟ್ಟದ್ ಮಾಡುವಂತ ಹ್ಯಾಬಿಟ್ ಆಗಿರುತ್ತೆ ಸೊ ದಟ್ ಮೇ ಬಿ ಡ್ರಿಂಕಿಂಗ್ ಸ್ಮೋಕಿಂಗ್ ಅಥವಾ ಕೆಟ್ಟ ಕೆಟ್ಟ ವಿಚಾರದ ಕಡೆಗೆ ಗಮನ ಇನ್ನ ಕೆಟ್ಟ ಕೆಟ್ಟ ಅಭ್ಯಾಸಗಳು ಹೀಗೆ ನಿಮಗೂ ಗೊತ್ತಿರುತ್ತೆ ಅಂತ ಅಭ್ಯಾಸಗಳಿಗೆ ಒಳಗಾಗಬಹುದು ನಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಆಗಿದ್ರೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವಿಚಾರ ಏನಂದ್ರೆ ವರಿಯಿಂಗ್ ಅಬೌಟ್ ಸೆಲ್ಫ್ ಅಂಡ್ ವೇಸ್ಟಿಂಗ್ ಟೈಮ್ ತನ್ನ ಬಗ್ಗೆ ತಾನು ಒಂದು ಲೋಕವನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಆತಂಕ ಅತಿಯಾದ ಸೋಷಿಯಲ್ ಆಂಗ್ಸೈಟಿ ಹೊಂದಿರುವಂತ ಜನರು ಅವ್ರೇನ್ ಮಾಡ್ತಾರೆ ಅಂದ್ರೆ ತನ್ನದೇ ಆದ ಒಂದು ಲೋಕವನ್ನ ಸೃಷ್ಟಿ ಮಾಡಿಕೊಂಡು ಅವ್ರಿಗೇನ್ ಅನ್ಸುತ್ತೆ ಅವರ ಬಗ್ಗೆ ಅಂದ್ರೆ ಅವ್ರು ಏನಕ್ಕೂ ಫಿಟ್ ನಾಲಾಯಕ್ಕಾಗಿದ್ದಾರೆ ಬೇರೆ ಇನ್ನೇನು ಮಾಡಕ್ ಆಗೋದೇ ಇಲ್ಲ ಈ ಒಂದು ಭೂಮಿಗೆ ತಾನ್ ವೇಸ್ಟ್ ಆಗಿರುವುದು ಈ ತರ ಸುಸೈಡಲ್ ಥಾಟ್ಸ್ ಕೂಡ ಬರಬಹುದು ಸೊ ಇದೆಲ್ಲ ನಾನು ಏನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದ್ರೆ ಪ್ರಾಬ್ಲಮ್ಸ್ ಜನಕ್ ಬರುತ್ತೆ ಆದ್ರೆ ಸಿಚುವೇಶನ್ ಇಂದ
ತನ್ನ ಕಾನ್ಫಿಡೆನ್ಸ್ ನ ಕಳ್ಕೊಂಡಾಗ ತನ್ನ ಬಗ್ಗೆ ಒಂದು ಬಿಲೀಫ್ ಸಿಸ್ಟಮ್ ನ ಕೀಳಾಗಿ ನೋಡಿದಾಗ ಈ ತರ ಒಂದು ಇಶ್ಯೂಸ್ ಬರುತ್ತೆ ಅಂದ್ರೆ ಬೇರೆ ಅವರಿಗಿಂತ ನಾನು ತುಂಬಾನೇ ಕಂಪೇರ್ ಮಾಡಿದಾಗ ನನ್ನ ಕೈಯಲ್ಲಿ ಏನು ಮಾಡಕ ಆಗೋದೇ ಇಲ್ಲ ಅನ್ನುವಂತ ಯೋಚನೆ ಸೋ ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನೀವು ಹೀಗ ಇದ್ದೀರಾ ಅಂದಾಗ ಯು ನೀಡ್ ಸಮ್ ಹೆಲ್ಪ್ ಕೌನ್ಸಿಲಿಂಗ್ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಇದನ್ನೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ ಈ ತರ ಪ್ರಾಬ್ಲಮ್ಸ್ ಬಂದಿದೆ ಅಂದ್ರೆ ನಾವು ಅಲ್ಲೇ ನಿಲ್ಲೋದಲ್ಲ ಅದನ್ನ ಮೆಟ್ಟಿ ನಾವು ಎದುರಿಸ್ಕೊಂಡು ಹೋಗೋದು ಬಹಳ ಬಹಳ ಮುಖ್ಯ ಆಗುತ್ತೆ ಈ ಒಂದು ದೀಪಾವಳಿ ದಿನದಿಂದ ನೀವು ಒಂದು ಸೃಷ್ಟಿ ಮಾಡಬೇಕಾಗುತ್ತೆ ನಿಮ್ಮ ಲೋಕವನ್ನ ಪಾಸಿಟಿವ್ ಆಗಿ ಸೃಷ್ಟಿ ಮಾಡಬೇಕಾಗುತ್ತೆ ಯಾರೇ ಫೇಸ್ ಮಾಡ್ತಿರಬಹುದು ಅದು ನಿಮ್ಮ ಫ್ರೆಂಡ್ ಆಗಿರಬಹುದು ಅಥವಾ ನಿಮಗೆ ಗೊತ್ತಿರೋ ಪರ್ಸನ್ ಆಗಿರಬಹುದು ಅಥವಾ ಒಂದೊಂದ್ಸಲ ಅದು ನೀವೇ ಕೂಡ ಆಗಿರಬಹುದು ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಈ ಪ್ರಾಬ್ಲಮ್ ಬರೋದೇ ಇಲ್ಲ ಅಂತಲ್ಲ ಒಂದೊಂದ್ಸಲ ಸಿಚುಯೇಷನ್ ಇಂದ ಒಂದು ಘಟನೆಯಿಂದ ಈ ತರ ಬಿಹೇವಿಯರ್ ನಮ್ಮಲ್ಲಿ ಬಂದ್ಬಿಡುತ್ತೆ ಆದ್ರೆ ಈ ತರ ಬಿಹೇವಿಯರ್ ಬಂತು ಅಂದಾಗ ನಾವು ಅಲ್ಲೇ ನಿಲ್ಲದೆ ಮುಂದೆ ಹೋಗೋದು ಬಹಳ ಮುಖ್ಯ ಆಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಹೆಚ್ಚು ವಿಡಿಯೋಗಳಿಗೆ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮಸ್ಕಾರ